ಈ ವಾರ್ತೆಗಳ ಪ್ರಾಯೋಜಕರು ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್ ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ ಆರ್ಎಚ್ ನಂಬರ್ 1 ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆ ಕೆ ವಿರೂಪಾಕ್ಷಪ್ಪ. ಬಿಜೆಪಿಯಿಂದ ಜೆಡಿಎಸ್ ಕಾಂಗ್ರೆಸ್ನ ವೈಫಲ್ಯಗಳ ಕರಪತ್ರ ಬಿಡುಗಡೆ. ನಾಡಗೌಡ ಹಂಪನಗೌಡರಿಗೆ ಅಭಿವೃದ್ಧಿ ಬೇಕಿಲ್ಲ ಶೇಷಗಿರಿ ರಾವ್. ತಾಲೂಕಾ ಪಂಚಾಯತ್ 10ನೇ ಸಾಮಾನ್ಯ ಸಭೆ, ಅಧಿಕಾರಿಗಳಿಂದ ಅದೇ ರಾಗ ಅದೇ ಹಾಡು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಅಪ್ಪು ಯೂತ್ ಬ್ರಿಗೇಡ್ ನೂತನ ಸಂಘ ಉದ್ಘಾಟನೆ. ವಾರ್ತೆಗಳ ವಿವರ. ನಗರದ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ, ಕನಕದಾಸ್ ಸೇವಾ ಸಂಘ ಮತ್ತು ಕನಕದಾಸ್ ಪದವಿ ಮಹಾವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 21 ಮತ್ತು 22ರಂದು ಜಿಲ್ಲಾ ಮಟ್ಟದ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ತಿಳಿಸಿದ್ದಾರೆ. ನಗರದ ಶ್ರೀ ಕನಕದಾಸ್ ಪದವಿ ಕಾಲೇಜಿನಲ್ಲಿ ಮಾತನಾಡಿದರು. ಈ ಎರಡು ದಿನದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ 35 ಕಾಲೇಜುಗಳಿಂದ 103 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು ಪ್ರತಿ ಕಾಲೇಜಿನಲ್ಲಿ 2 ವಿದ್ಯಾರ್ಥಿನಿಯರು 3 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಕಾನೂನು ಮತ್ತು ರಾಜ್ಯಶಾಸ್ತ್ರ ವಿಭಾಗದ ಪದವಿ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಅಲ್ಲದೆ 21ರಂದು ಒಂದು ದಿನ ತರಬೇತಿ, 22ರಂದು ಮಾದರಿ ವಿಧಾನಸಭೆ ನಡೆಯಲಿದೆ. ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿ ಸೌಲಭ್ಯವಿದೆ ಎಂದರು. ಕಾನೂನು ಇಲಾಖೆಯ ವಿಶೇಷ ಕಾರ್ಯದರ್ಶಿ ಎಚ್ ಕೆ ಜಗದೀಶ್ ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಎಚ್ ಎಸ್ ಮಂಜುನಾಥ್ ಹಾಗೂ ಸ್ಥಳೀಯ ನ್ಯಾಯಾಧೀಶರು, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ 21ರಂದು ಕನಕದ ಶಿಕ್ಷಣ ಸಂಸ್ಥೆ ಹಾಗೂ ಕೆ ವಿರೂಪಾಕ್ಷಪ್ಪ ಕೆ ಕಮಲಮ್ಮ ಪ್ರತಿಷ್ಠಾನದಿಂದ ಕೋಚಿಂಗ್ ಸೆಂಟರ್ ಉದ್ಘಾಟನೆಗೊಳ್ಳಲಿದ್ದು ಕಾನ್ಸ್ಟೇಬಲ್ನಿಂದ ಕೆಇಎಸ್ ವರೆಗೆ ಉಚಿತ ತರಬೇತಿ ನೀಡಲಾಗುವುದು. 22ರಂದು ಸಮಾರೋಪ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ದಿನಾಂಕ 21 ಮತ್ತು 22 ಡಿಸೆಂಬರ್ ಇದೇ ತಿಂಗಳು ಸಿಂಧನೂರಿನಲ್ಲಿ ಕರ್ನಾಟಕದ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಹಾಗೂ ನಮ್ಮ ಕನಕದಾಸ್ ಪದವಿ ಕಾಲೇಜು ಸಿಂಧನೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ 2 ದಿವಸದ ಮಾದರಿಯ ವಿಧಾನಸಭಾ ಅಧಿವೇಶನದ ಒಂದು ಸ್ಪರ್ಧೆ ಏರ್ಪಡಿಸಿದ್ದೀವಿ. ರಾಯಚೂರು ಜಿಲ್ಲೆಯ 35 ಕಾಲೇಜುಗಳಿಂದ ಸುಮಾರು 103 ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. 21ನೇ ತಾರೀಕು ಇವರೆಲ್ಲರಿಗೂ ಕೂಡ ತರಬೇತಿಯನ್ನು ಕೊಡೋದ್ರ ಮೂಲಕ ಸರ್ಕಾರದ ಪ್ರತಿನಿಧಿಗಳನ್ನು ಮತ್ತು ವಿರೋಧ ಪಕ್ಷದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಯುತ್ತೆ. 22ನೇ ತಾರೀಕು ಮಾದರಿಯ ವಿಧಾನಸಭೆ ಕಾರ್ಯಕ್ರಮ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಎರಡು ದಿವಸದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಎಚ್ ಕೆ ಜಗದೀಶ್, ವಿಶೇಷ ಕಾರ್ಯದರ್ಶಿಗಳು ಕಾನೂನು ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ನಿರ್ದೇಶಕರು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಇವರಿಂದ ಉದ್ಘಾಟನೆ ಆಗ್ತಾ ಇದೆ. ಮುಖ್ಯ ಅತಿಥಿಗಳಾಗಿ ಎಚ್ ಎಸ್ ಮಂಜುನಾಥ್, ಹಿರಿಯ ಸಿವಿಲ್ ನ್ಯಾಯಾಧೀಶರು, ಕಾನೂನು ಕೋಶದ ಮುಖ್ಯಸ್ಥರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿಗಳು ಇವರು ಮುಖ್ಯ ಅತಿಥಿಗಳಾಗಿ ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ನಾವು ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠರನ್ನ ಕರೀಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿದೆ. ಅವರು ಕೂಡ ಇದರಲ್ಲಿ ಭಾಗವಹಿಸಬಹುದು ಅಂತ. ಮತ್ತು ನಮ್ಮ ಜಿಲ್ಲೆಯ ಮತ್ತು ನಮ್ಮ ತಾಲೂಕಿನ ನ್ಯಾಯಾಧೀಶರು ಕೂಡ ಭಾಗವಹಿಸಬೇಕು ಅನ್ನುವಂಥ
ಕರೀಬೇಕು ಅನ್ನುವಂಥ ವಿಚಾರ ಇದೆ. ಅವರು ಕೂಡ ಇದರಲ್ಲಿ ಭಾಗವಹಿಸಬಹುದು ಅನ್ನುವಂಥದ್ದಿದೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ನಾನು ವಹಿಸಿಕೊಳ್ತಾ ಇದ್ದೇನೆ. ಇದು ಎರಡು ದಿವಸದ ಕಾರ್ಯಕ್ರಮ, ಒಂದು ವಿಶೇಷವಾದಂಥ ಕಾರ್ಯಕ್ರಮ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ರ ಉದ್ದೇಶ ಇಷ್ಟೇ. ಈ ಭಾಗದ ವಿದ್ಯಾರ್ಥಿಗಳಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿರುವಂಥ ಅದು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಮತ್ತು ನಮ್ಮ ಲೋಕಸಭೆ ಇರ್ಬೋದು, ಇದು ಯಾವ ರೀತಿ ನಡೀತವೆ, ಆ ಒಂದು ಪ್ರಕ್ರಿಯೆ ಏನಿದೆ, ಆ ವಿಧಾನಸಭೆಯ ನಡವಳಿಕೆಗಳು, ವಿರೋಧ ಪಕ್ಷದ ನಡವಳಿಕೆ, ಆಡಳಿತ ಪಕ್ಷದ ನಡವಳಿಕೆ, ಅಧ್ಯಕ್ಷರ ಒಂದು ಅಧಿಕಾರ, ಇವೆಲ್ಲವನ್ನು ಕೂಡ ವಿದ್ಯಾರ್ಥಿಗಳಿಗೆ ಪರಿಚಯಿಸಬೇಕು. ಬರೀ ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಳುವಂಥದ್ದೆಲ್ಲ ಪ್ರಾಕ್ಟಿಕಲ್ ಆಗಿ ವಿದ್ಯಾರ್ಥಿಗಳು ಅದರಲ್ಲಿ ಒಂದು ದಿವಸದ ಮಟ್ಟಿಗೆ ಭಾಗವಹಿಸುವುದರ ಮೂಲಕ, ಚರ್ಚೆ ಮಾಡುವುದರ ಮೂಲಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಪಾತ್ರ ಏನು ಅನ್ನುವಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಉತ್ತಮ ವ್ಯವಸ್ಥೆಯನ್ನು ಕಾನೂನು ಮತ್ತು ಸಂಸದೀಯ ಇಲಾಖೆ ಜೊತೆಯಲ್ಲಿ ನಾವು ಸಂಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಲಾಭವನ್ನು ಸುಮಾರು 105 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಇದರ ಲಾಭವನ್ನು ಪಡ್ಕೊಳ್ಳೋದ್ರ ಜೊತೆಯಲ್ಲಿ ಇದರ ವೀಕ್ಷಣೆಯನ್ನು ಉಳಿದಂಥ ವಿದ್ಯಾರ್ಥಿಗಳು ಇದರ ವೀಕ್ಷಣೆಯನ್ನು ಮಾಡ್ಬೋದು, ಮತ್ತು ಸಾರ್ವಜನಿಕರು ಕೂಡ ಇದನ್ನು ಬಂದು ವೀಕ್ಷಣೆಯಲ್ಲಿ ಭಾಗವಹಿಸ್ಬೋದು. ನಾವು ಸ್ಥಳೀಯವಾಗಿ ಎಲ್ಲರಿಗೂ ಕೂಡ ಈ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಇದರ ಒಂದು ಅನುಭವವನ್ನು ಪಡ್ಕೊಳ್ಳಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಈ ಎರಡು ದಿವಸದ ಮಾದರಿಯ ವಿಧಾನಸಭಾ ಕಾರ್ಯಕ್ರಮ ಒಂದು ಸ್ಪರ್ಧೆಯನ್ನು ಏರ್ಪಡಿಸತಕ್ಕಂಥದ್ದು. ಇದು ಇದರ ಲಾಭ ಎಲ್ಲರೂ ಪಡ್ಕೊಳ್ಬೇಕು ಅಂತೇಳಿ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅತಿಥಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವಿಲ್ಲಿ ಒದಗಿಸ್ತೇವೆ ಅನ್ನುವಂಥದ್ದು ಒಂದು. ಎರಡನೇದಾಗಿ, ನಮ್ಮ ಕನಕದಾಸ ಶಿಕ್ಷಣ ಸಂಸ್ಥೆ ಹಾಗೂ ಕೆ ವಿರೂಪಾಕ್ಷಪ್ಪ ಅಂಡ್ ಕಮಲಮ್ಮ ಪ್ರತಿಷ್ಠಾನದ ಸಂಯುಕ್ತ ಆಶ್ರಯದಲ್ಲಿ ಸಿಂಧನೂರು ನಗರದ ಅಥವಾ ಸಿಂಧನೂರು ತಾಲೂಕಿನ ಪದವಿ ವಿದ್ಯಾರ್ಥಿಗಳಿಗೆ ಒಂದು ಉಚಿತ ಕೋಚಿಂಗ್ ಸೆಂಟರನ್ನು 21ನೇ ತಾರೀಕಿನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದೇ ನಮ್ಮ ಕುಷ್ಟಗಿ ರಸ್ತೆಯಲ್ಲಿರುವಂಥ ಕನಕದಾಸ ಕಾಲೇಜ್ ಡಿಗ್ರಿ ಕಾಲೇಜಿನಲ್ಲಿ ಈ ಒಂದು ಕೋಚಿಂಗ್ ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರ ಒಂದು ಅನುಕೂಲವನ್ನು, ಲಾಭವನ್ನು ಈ ಭಾಗದ ಪದವಿ ವಿದ್ಯಾರ್ಥಿಗಳು ಮತ್ತು PUC ವಿದ್ಯಾರ್ಥಿಗಳು, ಪದವಿ ಪೂರ್ವ ವಿದ್ಯಾರ್ಥಿಗಳು ಕೂಡ ಪಡ್ಕೊಳ್ಬೋದು ಅಂತ ನನಗನ್ನಿಸ್ತದೆ. ನಾವು ಡಿ ವರ್ಗದ ನೌಕರಿಯಿಂದ ಹಿಡಿದು KS ನೌಕರಿವರೆಗೂ ಕೂಡ ತರಬೇತಿ ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಇಟ್ಕೊಂಡಿದ್ದೇವೆ. ಇದಕ್ಕೆ ಪೂರಕವಾಗಿ ನಾವು ಸ್ಥಳೀಯವಾಗಿ ನುರಿತ ಉಪನ್ಯಾಸಕರನ್ನು ಬಳಸಿಕೊಳ್ಳೋದಲ್ಲದೇ ವಿಶೇಷವಾಗಿ ಬಿಜಾಪುರದಲ್ಲಿರುವಂಥ ಕೋಚಿಂಗ್ ಸೆಂಟರ್ನ ಪ್ರಭಾವಿ ಉಪನ್ಯಾಸಕರಿರ್ಬೋದು ಅಥವಾ ಧಾರವಾಡದ ಪ್ರಭಾವಿ ಉಪನ್ಯಾಸಕರಿರ್ಬೋದು. ಸಚಿವ ನಾಡಗೌಡ, ಮಾಜಿ ಶಾಸಕ ಹಂಪನಗೌಡ ಪಾದರ್ಲಿ ಹೊಂದಾಣಿಕೆ ರಾಜಕಾರಣ ಮಾಡುತ್ತಿದ್ದು ಇಬ್ಬರಿಗೂ ಸಿಂಧನೂರು ಅಭಿವೃದ್ಧಿ ಬೇಕಿಲ್ಲ ಎಂದು BJP ಮುಖಂಡ ಕೊಲ್ಲ ಶೇಷಗಿರಿರಾವ್ ಆರೋಪಿಸಿದ್ದಾರೆ. ಅವರು ತಮ್ಮ ಕಾರ್ಯಾಲಯದಲ್ಲಿ JDS ಕಾಂಗ್ರೆಸ್ನ ವೈಫಲ್ಯಗಳ ಕರಪತ್ರ ಬಿಡುಗಡೆಗೊಳಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನೀರಿನ ವಿಚಾರವಾಗಿ ರೈತರನ್ನು ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬಂದ ನಾಡಗೌಡ ಎರಡನೇ ಬೆಳೆಗೆ ನೀರು ಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ಸರ್ಕಾರದ ಭಾಗವಾಗಿರುವ ಕಾಂಗ್ರೆಸ್ ಸಚಿವರ ಮೇಲೆ ಒತ್ತಡ ಹಾಕಿ ನೀರು ಕೊಡಿಸಲಿಲ್ಲ. ನೀರಿನ ವಿಚಾರದಲ್ಲಿ ಸಚಿವರು, ಮಾಜಿ ಶಾಸಕರು ರೈತರಿಗೆ ಮೋಸ ಮಾಡಿದ್ದಾರೆ ಎಂದು ಅಂಕಿಅಂಶಗಳನ್ನು ವಿವರಿಸಿದರು. ಬಾದರ್ಲಿ ಶಾಸಕರಾಗಿದ್ದಾಗ ಸಿಂಧನೂರು
ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಬೃಹತ್ ಕುಡಿಯುವ ನೀರು ಹಾಗೂ ಒಳಚರಂಡಿ ಕಾಮಗಾರಿಗಳು ಕಳಪೆಯಾಗಿ ನಡೆಯುತ್ತಿವೆ ಎಂದು ನಾಡಗೌಡ ಎಲ್ಲಾ ಕಡೆಯೂ ಆಪಾದಿಸಿದರು. ವಸತಿ ಯೋಜನೆ ಬಗ್ಗೆಯೂ ಆರೋಪ ಮಾಡಿದ್ದರು. ಕೆರೆ ಕಾಮಗಾರಿ ಕಳಪೆಯಾಗಿದ್ದರಿಂದ ಒಡೆದು ಹೋಗಿದೆ. ಈಗ ನಾಡಗೌಡ ಸಚಿವರಾಗಿದ್ದಾರೆ. ಕಳಪೆ ಕಾಮಗಾರಿಗಳ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದಾರೆ? ಯಾವ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ್ದಾರೆ? ಜನತೆಗೆ ಸ್ಪಷ್ಟಪಡಿಸಲಿ ಎಂದರು. ಬೆಳೆದ ಭತ್ತಕ್ಕೆ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಆವೃತ್ತ ನಿಧಿಯಡಿ 1,000 ಕೋಟಿ ತೆಗೆದಿರಿಸಿ ಭತ್ತಕ್ಕೆ ಸಹಾಯಧನ ಕೊಟ್ಟಿದ್ದು, ರಾಜ್ಯ ಸರ್ಕಾರ ಕೂಡಲೇ ಭತ್ತ ಖರೀದಿ ಕೇಂದ್ರ ಆರಂಭಿಸಬೇಕು. ಕೇಂದ್ರ ಸರ್ಕಾರ 1,750 ರೂಪಾಯಿಗಳ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ರಾಜ್ಯ ಸರ್ಕಾರ ಅದಕ್ಕೆ 450 ರೂಪಾಯಿಗಳ ಸಹಾಯಧನದೊಂದಿಗೆ 2,200ಕ್ಕೆ ಭತ್ತ ಖರೀದಿ ಮಾಡಬೇಕೆಂದು ಆಗ್ರಹಿಸಿದರು. ಚುನಾವಣಾ ಪೂರ್ವದಲ್ಲಿ ನಾಡಗೌಡರ ನಡಿಗೆ ಹಳ್ಳಿ ಕಡೆಗೆ ಎಂದು ಪಾದಯಾತ್ರೆ ಮಾಡಿದರು. ಈಗ ಸಚಿವರಾಗಿದ್ದಾರೆ, ಯಾವ ಹಳ್ಳಿಗೆ ಭೇಟಿ ಕೊಟ್ಟಿಲ್ಲ, ಮತ ಹಾಕಿ ಗೆಲ್ಲಿಸಿದ ನೋವುಗಳಿಗೂ ಸ್ಪಂದಿಸುತ್ತಿಲ್ಲ. ತಮಗೆ ಮತ ಹಾಕಿಲ್ಲ ಎನ್ನುವ ಕಾರಣಕ್ಕೆ ಬೆಂಗಾಲಿ ಕ್ಯಾಂಪ್ಗಳ ನಿವಾಸಿಗಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಏನು ಇವತ್ತು ರಾಜ್ಯದಲ್ಲಿ ಅವರನ್ನು ವೈಫಲ್ಯಗಳ ಬಗ್ಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ 1-6 ತಿಂಗಳ ಒಂದು ಕಾಲಾವಕಾಶನ ಕೂಡ ಅವ್ರಿಗೆ ಮಾಡೋಕ್ಕೆ ಒಂದು ಅವಕಾಶ ಇರಬೇಕಂಥೇಳಿ ನಾವು ಒಂದು ನಿರ್ಧಾರ ಮಾಡಿದ್ವಿ. ಬಟ್ 6 ತಿಂಗಳ ಆದಮೇಲೆ ಏನಾಗಿದೆ, ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಏನಾಗಿದೆ, ಈಗ ನಾಡಗೌಡರು ಶಾಸಕರಾಗಿ ಸಚಿವರಾಗಿದ್ದಾರೆ, ಹಿಂದಕ್ಕೆ ಹಾಲಿ ಶಾಸಕರು ಹಂಪನಗೌಡರು ಇದ್ದಾರೆ, ಈಗ ಚುನಾವಣೆಯಲ್ಲಿ ಏನಾಗಿದೆಯೋ ಇದು ಇಡೀ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಬಟ್ ಇವತ್ತು ನಾವು ಹೇಳಬೇಕಾಗಿತ್ತಪ್ಪ ಅಂದರೆ ಹಾಲಿ ಮತ್ತು ಮಾಜಿ ಶಾಸಕರ ಒಂದು ರೈತರಿಗೆ ದ್ರೋಹ ಬರ್ತಾರೆ ಅಂತಂದ್ರೆ ತಪ್ಪ. ಇವತ್ತು ಕಳೆದ ವರ್ಷ 104 TMC ನೀರು ಡ್ಯಾಮಿಗೆ ಬಂದಿತ್ತು. ಅವತ್ತಿನ ದಿವಸ ನಾಡಗೌಡ್ರು ಏನು ಹೇಳ್ಕೊಂತ ಆಟಾಡ್ತಾ ಇದ್ರು ಹಳ್ಳಿಗಳಲ್ಲಿ, ಪ್ರತಿಯೊಂದು ಪ್ರೆಸ್ ಮೀಟ್ಗಳಲ್ಲಿ ಸಹಿತೆ ನಾನು ಹಿಂದಕ್ಕೆ ನೀರು ಕೊಡಿಸಿದೆ, ನಾವು ಕೊಡಿಸಿದ್ದೀವಿ, ಈಗ ಈ ಸರ್ಕಾರ ಹಂಪನಗೌಡರು ಕೊಡ್ಸೋಕ್ಕಾಗ್ತಾ ಇಲ್ಲ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರವನ್ನು ಬಿಚ್ಚಿಕೊಂಡ್ರು. ಹಿಂದಕ್ಕೆ ಯಾವಾಗ ಕೊಡಿಸಿದ್ರು ಅವರು? 2003ರಲ್ಲಿ ನಮ್ಮ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಟೈಮಿನಾಗ, ಆ ಟೈಮಿನಾಗ ಇದೇ ಥರ 105 TMC ಡ್ಯಾಮಿಗೆ ನೀರು ಬಂದಂಥ ದಿವಸಗಳಲ್ಲಿ ಎರಡನೇ ಬೆಳಿಗ್ಗೆ ನೀರು ಕೊಡಬೇಕಂತ ಒಂದು ಸ್ಥಿತಿ ಬಂದತ್ತಾಗ ನಮ್ಮ ಯಡಿಯೂರಪ್ಪನವರು, ನಾವು ಹಿಂದಕ್ಕೆ ಸಹಿತ ಹೇಳಿದ್ವಿ, ಇಲ್ಲೇ ಇರೋಂಥ ನಮ್ಮ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಗೋವಿಂದ ರೆಡ್ಡಿ ಅವ್ರನ್ನ ICC ಮೀಟಿಂಗಿಗೆ ನಾಮಿನೇಟ್ ಮಾಡಿ ಕಳಿಸಿ ಆ ಮೀಟಿಂಗಿನಲ್ಲಿ ಚರ್ಚೆ ಮಾಡಿಸಿ ಅದಕ್ಕೂ ಕಡಿಮೆ ಆದಂಥ ನೀರನ್ನು ಭದ್ರಾ ಡ್ಯಾಮ್ಲಿಂದ ತೊಗೊಂಬಂಗೆ ಮಾಡಿ ಅವತ್ತಿನ ಎರಡನೇ ಬೆಳಿಗ್ಗೆ ನೀರು ಕೊಟ್ಟರು. ಅದಕ್ಕೇನು ಹೇಳ್ಕೊತ ಇದ್ರು ಇವರು, ಅವತ್ತಿನ ದಿವಸ ಈ ಕ್ಷೇತ್ರದ ಶಾಸಕರು ನಾಡಗೌಡರು ಇದ್ದರು. 2008ರಿಂದ 2013 ನಮ್ಮ ಯಾಕಂದ್ರೆ ಯಡಿಯೂರಪ್ಪನವರು ಇದರಲ್ಲಿ 2013ರಲ್ಲಿ ಅದಾಗಿರಂತ ಆ ಟೈಮ್ನಲ್ಲಿ ಕೊಟ್ಟರು. ಕೊಟ್ಟಿದ್ದನ್ನು ಅವ್ರು ಏನು ಹೇಳ್ಕೊತ ಇದ್ರು, ನಾನೇ ಕೊಡಿಸಿದೆ ನೀರು, ಎರಡನೇ ಬೆಳಿಗ್ಗೆ ಇಷ್ಟು ನೀರಿದ್ರೂ ನಾನೇ ಕೊಡಿಸಿದೆ ಅಂತೇಳಿ ಎಲ್ಲ ಹೇಳ್ಕೊಂತ ಅದನ್ನು ಪ್ರಚಾರವನ್ನು ಬಿಡಿಸ್ಕೊಂಡ್ರು. ಆದರೆ ಇವತ್ತು ವಿಶೇಷವಾಗಿ ಈ ವರ್ಷ ಕಳೆದ 10 ವರ್ಷದಿಂದ ಬರಲಾರದಂಥ ನೀರು ಸಂಘಟನೆ ಡ್ಯಾಮಿಗೆ ಬಂದಿದೆ. 355 TMC ನೀರು ಬಂದಿದೆ ಡ್ಯಾಮಿಗೆ. ಬಂದ ಮೇಲೆ ಇವತ್ತು ಒಂದೇ ಬೆಳಿಗ್ಗೆ ನೀರಂತ ಅವರೇ ICC ಅಧ್ಯಕ್ಷರಾಗಿ ಸಚಿವರಾಗಿದ್ದು, ಇವತ್ತು ಅದೇ ಮುನಿರಾಬಾದ್ ICCನ ಕಮಿಟಿಯ ಅಧ್ಯಕ್ಷರು ಅವರಾಗಿ ಇವತ್ತು ಯಾಕೆ ಕೊಡಲಿಲ್ಲ, ಕೊಡಬೇಕಲ್ಲ ಮತ್ತು ಹಿಂದೆಲ್ಲ ಕೊಟ್ಟವ್ರು. ಇವತ್ತು ಇಷ್ಟು ನೀರು ಬಂದಮೇಲೆ ಹಿಂದಕ್ಕೆ ನೀವೇ ಹೇಳ್ತೀರಿ 104 TMC ನೀರಿದ್ದೊತ್ತಾಗ ನಾನು ಕುಡಿಸಿನಿ ಈ ಕ್ಷೇತ್ರಕ್ಕಂತ ನೀವು ಹೇಳ್ತೀರಿ, ಮತ್ತು ಈಗ 355 TMC ಬಂದೊತ್ತಾಗ ಎರಡನೇ ಬೆಳಿಗ್ಗೆ ನೀರು ಯಾಕಿಲ್ಲ? ಅದರಿಂದ ಈಗ ನಾವೇನು ಮಾಡಿ ಒಂದು ಪಾಂಪ್ಲೆಂಟನ್ನು ಒಂದು ಮಾಡಿ ಇವತ್ತು ಇದನ್ನು ಇಡೀ ಕ್ಷೇತ್ರಾದ್ಯಂತ ಪ್ರತಿಯೊಂದು ಮನೆಗೆ ತಲುಪಿಸುವಂಥ ಕಾರ್ಯಕ್ರಮ ನಾವು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದ್ವಿ. ಇದರಲ್ಲಿ ವಿಶೇಷವಾಗಿ ನೀರಿಂದಿದೆ, ನಿಮ್ಮಲ್ಲಿ ಕೊಟ್ಟಿದ್ವಿ ನೀರಿಂದಿದೆ, ಆಮೇಲೆ ಭತ್ತದ ಇವತ್ತು
ಭತ್ತದ ಬೆಂಬಲ ಬೆಲೆ. ಕೇಂದ್ರ ಸರ್ಕಾರ 1750 ರೂಪಾಯಿಯನ್ನು ಭತ್ತದ ಬೆಂಬಲ ಬೆಲೆಯನ್ನು ಘೋಷಿಸಿದೆ. ಹಾಗೆ ಇವತ್ತು ರಾಜ್ಯ ಸರ್ಕಾರ ಈಗ ರೈತರ ಬಗ್ಗೆ ಮುಸಳಿ ಕಣ್ಣೀರು ಸುರಿತೈತಿ. ನಾನು ಸಾಲ ಮನ್ನಾ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಎಲ್ಲಿ ಸಾಲ ಮನ್ನಾ ಎಲ್ಲಿ ಆಗಿದೆವು ಇವತ್ತಿಗಂತೂ ನಾವಂತೂ ಕಟ್ಟಿಲ್ಲ. ಅಲ್ಲೆಲ್ಲೋ ಒಂದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ಒಂದು 50 ಕೋಟಿ ವಿತರಣೆ ಸಾಲ ಋಣಮುಕ್ತ ಪತ್ರ ಕೊಟ್ಟು ಇವತ್ತು ಅದನ್ನೇ ಅಂದರೆ 50 ಕೋಟಿಗೇನು ಕೊಟ್ಟಿದ್ದಾರೆ, ಮೀಡಿಯಾದಲ್ಲೂ ಬಂದಿದೆ ಅದನ್ನು. ಇವತ್ತು ಅದನ್ನೇ ಒಂದು ಸಾಲ ಮನ್ನಾ ಆಗಿ ಅವ್ರು ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇವತ್ತು ರೈತರಿಗೆ 1750 ರೂಪಾಯಿ ಕೇಂದ್ರ ಸರ್ಕಾರದ ಒಂದು ಬೆಂಬಲ ಬೆಲೆ ಇದ್ಮೇಲೆ ನೀವ್ಯಾಕೆ ಒಂದು 450 ರೂಪಾಯಿ ನಿಮ್ಮ ಒಂಥರ ನಿಮ್ಮದು ಈಗ ಆವರ್ತನ ನಿಧಿ ಫಂಡ್ ಅಂತಾನು ಇವತ್ತು ಯಡಿಯೂರಪ್ಪನವ್ರು ಇದ್ದಾಗ ಒಂದು 1000 ಕೋಟಿ ಇಟ್ಟಿದ್ರು ರೈತರ ಸಲ ಬೆಲೆ ಹೆಚ್ಚಿಸಲು. ಅದರಲ್ಲಿ ನೀವೊಂದು 450 ರೂಪಾಯಿ ಮಾಡಿ 2200 ಬೆಂಬಲ ಬೆಲೆ ಘೋಷಿಸಿದ್ರೆ ಇವತ್ತು ರೈತರಿಗೆ ಯಾವ ಥರ ಅನುಕೂಲ ಆಗುತ್ತೆ? ಅದನ್ನ ಯಾಕೆ ನೀವು ಮಾಡೋದಲ್ಲ? ರೈತರ ಹೋರಾಟಗಾರರು ನೀವು, ನಾಡಗೌಡರು ರೈತರ ಹೋರಾಟಗಾರರು, ಕುಮಾರಸ್ವಾಮಿಯವರಂತೂ ಮೊದಲ ರೈತ ಮಕ್ಕಳವರು ಅಂತ ಹೇಳಿಕೊಳ್ತಾರೆ. ಯಾಕೆ ಮಾಡಬಾರ್ದು? ಮಾಡೇ ಇಲ್ಲ. ಹಾಗೆ ಉಳಿಕಿದ್ದಂಥ ಇಡೀ ನಮ್ಮ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿಂಧನೂರು ಕಾರ್ಯಾಲಯಗಳು ಯಾವುದೇ ಅಧಿಕಾರಿ ಮತ್ತು ಕೆಲಸ ಮಾಡುವಂಥ ಸ್ಥಿತಿ ಇಲ್ಲ. ಯಾಕಂದರೆ ಈಗ ಮೊದಲು ಒಬ್ಬರು ಮಾತು ಕೇಳ್ತಾ ಇದ್ರು, ಯಾರನ್ನ MLA ಇದ್ರೆ ಒಬ್ಬರು ಮಾತು ಕೇಳ್ತಾ ಇದ್ರು, MLA ಹೇಳಿದ್ರು ಕೇಳ್ತಿದ್ರು, MLA ಒಂಥರ ಜನರು ಬಂದಿದ್ದರು ತನ್ನ ಲೆಕ್ಕಕ್ಕೆ ತಾನು ಕೇಳ್ತಾ ಇದ್ದೆ. ಈಗ ಹಾಗಾಗಿಲ್ಲ, ಈಗ ಇದು ಸಮ್ಮಿಶ್ರ ಸರ್ಕಾರ. ಉದಾಹರಣೆಗೆ ಇದನ್ನೇ ನೋಡ್ತೀವಿ ನಾವು, ಯಾವುದು ನಗರಸಭಾ ಚುನಾವಣೆ ಆದಮೇಲೆ ನಾಡಗೌಡರು ಹೋಗಿ ST ರಿಸರ್ವೇಷನ್ ಮಾಡಿಸ್ಕೊಂಬಂದ್ರು, ಮತ್ತೆ ಅಂಪನಗೌಡರು ಹೋಗಿ ಜನರಲ್ ರಿಸರ್ವೇಷನ್. ಇವತ್ತು ಅತಂತ್ರ ಆಗಿಬಿಟ್ಟಿದೆ, ಇಡೀ ಯಾವುದೂ ಇಲ್ಲ. ಹಾಗೆ ಅಧಿಕಾರಿಗಳು ಸಹಿತ ಆ ಮಟ್ಟಕ್ಕಿದ್ದಾರೆ. ಯಾರ ಮಾತು ಕೇಳಬೇಕು ನಾವು ಅಂಬ ಮಟ್ಟದಾಗ? ಜನರ ಮಾತಂತೂ ಅವ್ರು ಕೇಳೋಕ್ಕಾಗಲ್ಲ. ಯಾಕಂದ್ರೆ ಇವರು ಆ ಲೀಡ್ರ್ ಮಾತು ಕೇಳ್ಬೇಕಾ, ಈ ಲೀಡ್ರ್ ಮಾತು ಕೇಳ್ಬೇಕಾ ಅಂಬ ಗೊಂದಲ ಸ್ಥಿತಿಯಲ್ಲಿ ಇವತ್ತು ಸಾಮಾನ್ಯ ಜನಕ್ಕೆ ತೊಂದರೆ ಆಗ್ತಾ ಇದೆ ನಮ್ಮ ಸಿಂಧನೂರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಮಧುರಾಜ್, ನಗರ ಘಟಕದ ಅಧ್ಯಕ್ಷ ಅಡಿವೆಪ್ಪ, ಮುಖಂಡರಾದ ಹನ್ಮೇಶ್ ಹರೇಟ್ನೂರು, ದೊರೆಬಾಬು, ಅಮ್ಮಿರಾಜು ಹಾಗೂ ಇತರರು ಇದ್ದರು. ಪ್ರತಿ ಸಭೆಯಲ್ಲೂ ಸದಸ್ಯರು ಕೇಳುವ ಪ್ರಶ್ನೆಗಳಿಗೆ ಅಧಿಕಾರಿಗಳಿಂದ ಮಾತ್ರ ಸದಾ ಸಿದ್ಧ ಉತ್ತರ. ನೋಡ್ತೀವಿ, ಮಾಡ್ತೀವಿ. ತಾಲೂಕಾ ಪಂಚಾಯತ್ ಸಾಮಾನ್ಯ ಸಭೆ ಎಂದರೆ ಅದೇ ರಾಗ ಅದೇ ಹಾಡು ಎನ್ನುವಂತಾಗಿದೆ. ನಗರದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಅಧ್ಯಕ್ಷೆ ಜೈನಬಿ ನವಲಿ ಅಧ್ಯಕ್ಷತೆಯಲ್ಲಿ 10ನೇ ಸಾಮಾನ್ಯ ಸಭೆ ನಡೆಯಿತು. ಸಭೆ ಆರಂಭವಾಗುತ್ತಿದ್ದಂತೆ ಸದಸ್ಯರು ಕಳೆದ ಸಭೆಯ ನಡವಳಿಗಳನ್ನು ಸಭೆ ನೋಟಿಸ್ ಜೊತೆಗೆ ಯಾಕೆ ನೀಡಿಲ್ಲ, ಸಭೆಯಲ್ಲೂ ಕೊಟ್ಟಿಲ್ಲ, ಏನೆಲ್ಲ ಚರ್ಚೆಗಳನ್ನು ಮಾಡಿದ್ದು, ಅಧಿಕಾರಿಗಳು ಏನು ಕೆಲಸ ಮಾಡಿದ್ದಾರೆ ಎನ್ನುವುದು ತಿಳಿಯಬೇಕಲ್ಲವೇ ಎಂದು ಸದಸ್ಯ ಹನ್ಮೇಶ್ ಸಾಲ್ಗುಂದ ಹಾಗೂ ಉದಯಗೌಡ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಪ್ರಶ್ನಿಸಿದರು. ಸಿಂಧನೂರು ತಾಲೂಕಾ ಪಂಚಾಯತ್ಗೆ ವರ್ಗವಾಗಿ ಬಂದಿದ್ದ ಇಒ ಬಾಬು ರಾಥೋಡ್ ಸಭೆ ನಡವಳಿಗಳನ್ನು ಯಾಕೆ ಕೊಟ್ಟಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕಳೆದ ಸಭೆಯಲ್ಲಿ ತಾಲೂಕಿನ ಜವಳಗೇರ ಶ್ರೀಪುರಂ ಜಂಕ್ಷನ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಡಬ್ಲ್ಯೂ ಬಸವರಾಜ್ ಪಲ್ಲೆ ಸಭೆ ಗಮನಕ್ಕೆ ತಂದಾಗ ಸುಲ್ತಾನಪುರ ಕ್ಷೇತ್ರದ ಸದಸ್ಯೆ ಲಕ್ಷ್ಮೀದೇವಿ ಮಾತನಾಡಿ, ಗೌಡನಬಾವಿ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ನಿಮಗೆ ಕಾಣುತ್ತಿಲ್ಲವೆ? ಜನ ನಮಗೆ ಉಗಿಯುತ್ತಿದ್ದಾರೆ. ತಾವು ಸದಸ್ಯರಾದಾಗಿನಿಂದಲೂ ಪ್ರತಿ ಸಭೆಯಲ್ಲೂ ಇದೇ ಪ್ರಶ್ನೆ ಹೇಳುತ್ತಿದ್ದೇನೆ. ಆದರೆ ಸಭೆಯಲ್ಲಿ ಏನಾದರೂ ನೆಪ ಹೇಳಿ ಅಧಿಕಾರಿಗಳು ಜಾರಿಕೊಳ್ಳುತ್ತಿದ್ದಾರೆ. ಬೇಸಿಗೆ ಹತ್ತಿರವಾಗುತ್ತಿದ್ದು ನೀರು ಕೊಡದಿದ್ದರೆ ಜನರೊಂದಿಗೆ ಪ್ರತಿಭಟನೆಗೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಓವರ್ ಟ್ಯಾಂಕ್ ಅಂತ ಹೇಳಿದ್ರಿ, ಪ್ಲಸ್ ಪೈಪ್ ಲೈನ್ ಬೇಸಿಕಲ್ಲಿ ಕೆಂಪ್ ನೀರು ಬರ್ತಾವ ಅಂತ ಹೇಳ್ಬಿಟ್ಟು ಪೈಪ್ ಲೈನ್ ಕೇಳಿದ್ರಿ. 20 ಲಕ್ಷ ಇಟ್ಟಿದೀವಿ, 11.5 ಲಕ್ಷ ಓವರ್ ಟ್ಯಾಂಕ್ ಆಗುತ್ತೆ, ಇನ್ನು 7-8 ಲಕ್ಷ ರೂಪಾಯಿ ಪೈಪ್ ಲೈನ್ ವ್ಯವಸ್ಥೆ ಮಾಡಿ. ಟೆಂಡರ್ ಆದ ತಕ್ಷಣ ಗ್ಯಾಸ್ ಫಿಲ್ ಮಾಡಿ. ಈ ಟೆಂಡರ್ ಆಗುತ್ತೆ ಮೇಡಮ್, ನಾವು ಆಲ್ರೆಡಿ ಎಸ್ಟಿಮೇಟ್ ಸಬ್ಮಿಟ್ ಮಾಡಿದ್ವಿ ನಮ್ಮ ಕಬ್ಬಿನ ಕಡೆ. ಮೇಡಮ್ ಒಂದು ನಿಮಿಷ ಮೇಡಮ್, ನಾನು ಇದು ಇಷ್ಟು ದಿವಸ ಅವ್ರ ಚಾರ್ಜ್ ಅವ್ರು ತಗೊಳ್ಳಿ, ನನಗೆ ಸಂಬಂಧ ಇತ್ತಿರಲಿಲ್ಲ. ನಿನ್ನೆ ಮೇಡಮ್ ಈಗ ನನಗೆ ನಾನು ಇವತ್ತು ಪಂಚಾಯತ್
ಪಂಚಾಯತ್ ಬೋರಿಕಾಯಿ ಪಂಚಾಯತ್ ಮಾಡ್ತಾರೆ ಮೇಡಮ್. ಇದಕ್ಕಿಂತ ಮುಂಚೆ ಇದೇ ನಾನು ಗಮನಕ್ಕೆ ತಗೊಂಡಿದ್ದೀನಿ ಮೇಡಮ್, ತಾವು ಹೇಳಿದ್ರಿ ಅದನ್ನ ನಾನು ಮೇಡಮ್. ಯಾವಾದ್ರೂ ಬೋರ್ವೆಲ್ ಅಕಸ್ಮಾತ್ ಬಾಡಿಗೆ ಕೊಡೋದಿದ್ರು ಮೇಡಮ್, ಅಲ್ಲ ಪಿಡಿಒ ಹೇಳಿದೆ ಮೇಡಮ್, ಅದನ್ನ ತುಂಬಿಸ್ತೀವಿ ಮೇಡಮ್, ಬೇಕಾದ್ರೆ ತುಂಬಿಸ್ತೀವಿ ತುಂಬಿಸ್ತೀವಿ. ಅದೇ ಮೇಡಮ್ ಈಗ ಕೆರೆ ಅಂತ ತುಂಬಿಸ್ತೀವಿ. ಇಲ್ಲಲ್ಲ ಇಲ್ಲ ಲೀಕ್ ಮೇಡಮ್, ಅದು ಪ್ರತಿ ಸಲ ತುಂಬಿಸ್ತಿದಾರ ಲೀಕ್ ಆಗ್ತಾ ಇದೆ ಗೊತ್ತಿಲ್ಲ, ಬರೀ ಇದೇ ರೀಸನ್ ಕೂಡ ಕೇಳ್ತಿದೀವಿ ನಾವು. ಬರ್ದಿಟ್ಟಿಗಾರಿ ನೀವು ನೆಕ್ಸ್ಟ್ ಮೀಟಿಂಗ್ ಈಗೆಲ್ಲ ನಮ್ಗೆ ಆಗಿರ್ಬೇಕು ನೋಡ್ರಿ, ಒಂದ್ ತಿಂಗಳದಾಗ ಆಗತ್ತಂತ ಹೇಳ ನೋಡ್ರಿ. ಮೇಡಮ್ ನನಗೆ ಅನ್ಸಿದ್ ಮಾಡಿ ಒಂದು ತಿಂಗಳಾಗ ಆಗಲ್ಲ ಮೇಡಮ್, ಅದು ಆ್ಯಕ್ಚುಲಿ ಮಾಧವ್ ಬೈರಾಗ್ ಅಂತ ಕಾಂಟ್ರಾಕ್ಟರ್ ಆಗಿತ್ತು, ಆ ಕಾಂಟ್ರಾಕ್ಟು ಅವನು ಔಟ್ಸ್ಟ್ಯಾಂಡಿಂಗ್ ಆಗಿದೆ ಅಂದರೆ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದೀವಿ, ಅವ್ರು ಟೆಂಡರ್ ರಿಸೈಡ್ ಮಾಡಿ ಪುನಃ ಟೆಂಡರ್ ಕರಿಬೇಕು ಬಂದು, ಇದು ಪ್ರಾಸೆಸ್ ಲೇಟ್ ಆಗ್ತದೆ. ಒಂದು ತಿಂಗಳಾಗ ಆಗಲ್ಲ, ನನಗೇನು ಮಾರ್ಕ್ಸ್ ಹಂಗೆ ಆಗ್ಬೋದು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಮೇಡಮ್ ಕಾಂಟ್ರಾಕ್ಟರ್ಗೆ, ಅವನು ಆ ಒಂದು ವರ್ಷದಿಂದಲೇ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಕಣ್ಣು ಮಾಡ್ಕೊಂಡಿದ್ದಾನೆ. ಕೂಡಲೇ ಇದಕ್ಕೆ ಸ್ಪಂದಿಸಿದ ಬಸವರಾಜ್ ಪಲ್ಲೇಟ್, ಕುಡಿಯುವ ನೀರಿನ ಕಾಮಗಾರಿ ಕೈಗೊಳ್ಳುತ್ತಿದ್ದ ಗುತ್ತಿದಾರ ನಾಪತ್ತೆಯಾಗಿದ್ದಾನೆ, ಈಗಾಗಲೇ 3 ನೋಟಿಸ್ ಸಹ ನೀಡಲಾಗಿದೆ, ಕೂಡಲೇ ಟೆಂಡರ್ ರದ್ದುಗೊಳಿಸಿ ಪುನಃ ಟೆಂಡರ್ ಕರೆಯಲಾಗುವುದು, ಮಾರ್ಚ್ ವೇಳೆಗೆ ಪೂರ್ಣಗೊಳಿಸಿ ನೀರು ಕೊಡುವುದಾಗಿ ಭರವಸೆ ನೀಡಿದರು. ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಈಗ ಆಲ್ರೆಡಿ ವಾಟರ್ ಸಪ್ಲೈ ನೀರು ಸರಬರಾಜು ಆಗ್ತಾ ಇತ್ತು. ನಾವು ಓಣಿಗೆ ಹೌದು ಸರ್, ಲಿಂಕ್ ಇದೆ ಸರ್, ಲಿಂಕ್ ಇದೆ, ಅದು ಒಂದು ಓವರ್ ಹೆಡ್ ಟ್ಯಾಂಕ್ ಓಲ್ಡ್ ಪೂರ್ತಿ ಹಳೆಯದಾಗಿತ್ತು ಚರ್ಚ್ ಹತ್ರ, ಅದು ಎಲ್ಲ ನೀವು ಸರಿ ಇಲ್ಲ ಅಂತ ಹೇಳಿದ್ಮೇಲೆ 25 ರೂಪಾಯಿ ನಡೆದ್ರಿ, ವಾಟರ್ ಸಪ್ಲೈ ನಡೆದ್ರಿ ಸರ್. ಸಪ್ಲೈ ಇದೆ ಸರ್, ಈ ಓವರ್ ಟ್ಯಾಂಕ್ ಒಂದು ಕೇಳಿದ್ರೆ ಟ್ಯಾಂಕ್ ಸ್ಯಾಂಕ್ಷನ್ ಮಾಡಿಬಿಟ್ಟು ಸ್ಲೀಪರ್ ಜಂಕ್ಷನ್ಗೆ ಏನು ಶೀಟ್ ಹಾಕಿದ್ವಲ್ಲ ಸರ್, ಅದೇ ಶೀಟ್ ಹಾಕಿದ್ರೆ ಅದು ನಿಲ್ತದೆ ಸರ್, ಇಲ್ಲದ್ರೆ ಅದು ನಿಲ್ಲದ ಅಂತ ಹೇಳಿದ್ವಿ ಸರ್, ಮುಂದೆ ಯಾವುದಾದ್ರು ಅನುದಾನ ಬಂದಾಗ ಮಾಡಿಕೊಡ್ತು ಅಂತ ತಿಳಿಸಿದೆ ಸರ್. ಮೇಡಮ್ ಅದು ಮಾತೃ ಪೂರ್ಣ ಯೋಜನೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಬರುವ ವಿವಿಧ ಸೌಲಭ್ಯಗಳಲ್ಲಿ ಅಕ್ರಮ ನಡೆಯುತ್ತಿದೆ. ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಸರಿಯಾಗಿ ಊಟ ಕೊಡಲಾಗುತ್ತಿಲ್ಲ, ಕಳಪೆ ಮೊಟ್ಟೆಗಳ ವಿತರಣೆ ನಡೆಯುತ್ತಿದೆ, ಅನುದಾನವನ್ನು ವ್ಯವಸ್ಥಿತವಾಗಿ ಲೂಟಿ ಮಾಡಲಾಗುತ್ತಿದೆ, ಕೂಡಲೇ ಪ್ರತಿ ಅಂಗನವಾಡಿಗೆ ಸಂಬಂಧಿಸಿದಂತೆ ವಿಸ್ತೃತ ವರದಿ ನೀಡುವಂತೆ ಸಿಂಧನೂರು ಹಾಗೂ ತಿರುವೇಹಳ್ ಸಿಡಿಪಿಒ ಅವರಿಗೆ ತಾಲೂಕಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ನರಸಿಂಹರಾವ್ ಸೂಚನೆ ನೀಡಿದರು. ಅಂಗನವಾಡಿ ಬಂದು ಕಾಸಿ ಚೆಕ್ ಮಾಡಿ ನಮ್ಮನ್ನ ಕರೆದು ಇಷ್ಟಿಟ್ಟು ಕೊಡ್ತು ಅಂತ ನೋಡಿ ಊಟ ಮಾಡಿಸ್ಕೊಂಡ್ರೆ ಪ್ರತಿಯೊಂದು ಅಂಗನವಾಡಿ ವ್ಯಾಪ್ತಿಯಲ್ಲಿ ನಾವು ಬಾಲ ವಿಕಾಸ ಸಲಹಾ ಸಮಿತಿ ರಚನೆ ಮಾಡಿದ್ದೀವಿ ಸರ್, ಆ ಬಾಲ ವಿಕಾಸ ಸಲಹಾ ಸಮಿತಿಯಲ್ಲಿ ಆ ಸಂಬಂಧಪಟ್ಟ ಮಕ್ಕಳ ತಾಯಂದಿರು ಅಧ್ಯಕ್ಷರಾಗಿರ್ತಾರೆ ಸರ್, ಆಮೇಲೆ ಅಂಗನವಾಡಿ ಕಾರ್ಯಕರ್ತೆ ಕಾರ್ಯದರ್ಶಿಯಾಗಿರ್ತಾರೆ, ಆಮೇಲೆ ಸ್ತ್ರೀಶಕ್ತಿ ಗುಂಪಿನ ಸದಸ್ಯರು ಆ ಒಂದು ಕಮಿಟಿಗೆ ಸದಸ್ಯರಾಗಿರ್ತಾರೆ, ಸಂಬಂಧಪಟ್ಟ ವಾರ್ಡ್ ಮೆಂಬರು ಚುನಾಯಿತ ಪ್ರತಿನಿಧಿಗಳು ಒಟ್ಟು 12 ಸದಸ್ಯರನ್ನು ಒಳಗೊಂಡಂತ ಒಂದು ಸಮಿತಿ ಸರ್ಕಾರದ ಮಟ್ಟದಲ್ಲಿ ಪ್ರತಿಯೊಂದು ಅಂಗನವಾಡಿ ಕೇಂದ್ರ ರಚನೆ ಮಾಡಿದ್ದಾರೆ. ಸರ್
ಮಾಡಿ ನಿಯತ್ತಾಗಿ ಮಾಡ ಅಂಗನವಾಡಿ ಟೀಚರ್ ಭಾವನೆ ನೀವು ಅವ್ರಿಗೆ ರೆಸ್ಪಾನ್ಸ್ ಕೊಡಲ್ಲ ನಿಮ್ಮ ಆಫೀಸ್ ಬಾಕಿ ಅವ್ರಿಗೆ ಮರ್ಯಾದಿಲ್ಲ ನೀವು ಕೇವಲ ಸಿನ್ನೋರಿಗೆ ಬಂದು ನಿಮ್ ಕೂಡ ಡೀಲ್ ಮಾಡ್ಕೊಂಡ್ ಮಾತಾಡ್ಕೊಂತ ಇರೋರಿಗೆ ಅಷ್ಟೇ ನೀವು ಬೆಲೆ ಕೊಡೋದು ಅವ್ ಹಂಗೆ ಮಾಡಿ ಮಾಡಿ ಸಾಯ್ತಾವಲ್ಲಿ ರೆಸ್ಪೆಕ್ಟ್ ಇಲ್ಲ ಸುಮಾರು 42 ಶಾಲೆಗಳ ಬಿಸಿಯೂಟದ ಕೋಣೆಗಳು ಸಂಪೂರ್ಣ ಹಾಳಾಗಿವೆ. ಹೊಸ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಕಲ್ಪಿಸಿಕೊಡಬೇಕು ಎಂದು ಬಿಸಿಯೂಟ ಅಧಿಕಾರಿ ಶರಣಪ್ಪ ಸಭೆ ಗಮನಕ್ಕೆ ತಂದಾಗ ಇಒ ಬಾಬು ರಾಥೋಡ್ ಪ್ರಸ್ತಾವನೆ ಕೊಡಿ, ಯಾವುದಾದರೂ ಅನುದಾನದಲ್ಲಿ ನಿರ್ಮಿಸಲು ಆದ್ಯತೆ ನೀಡಲಾಗುವುದು ಎಂದರು. ಶಿಕ್ಷಣ, ಆರೋಗ್ಯ, ಪಶುಸಂಗೋಪನೆ, ಪರಿಶಿಷ್ಟ ಜಾತಿಗಳ ಹಾಗೂ ವರ್ಗಗಳ ಸಾಮಾಜಿಕ ಅರಣ್ಯ, ಮೀನುಗಾರಿಕೆ, ಸಮಾಜ ಕಲ್ಯಾಣ, ತೋಟಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಮಾಡಲಾಯಿತು. ಹೊಸ ಕಟ್ಟಡಗಳು ಬೇಕಾಗಿ ಈಗ ಒಂದೇ ಕಡೆ ಯಾರು ಪರ್ಚೇಸ್ ಮಾಡಿಲ್ಲ. ಉಪಾಧ್ಯಕ್ಷೆ ಕರಿಹನುಮಮ್ಮ ಸೇರಿದಂತೆ ತಾಲೂಕಾ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ತಾಲೂಕಾ ಪಂಚಾಯತ್ ಸದಸ್ಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ನಗರದ ಅಂಬೇಡ್ಕರ್ ಕಾಲೋನಿಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಅಪ್ಪು ಯೂತ್ ಬ್ರಿಗೇಡ್ ನೂತನ ಸಂಘ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಪ್ಪು ಯೂತ್ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಚಂದ್ರು ಮಾತನಾಡಿ, ಸಿಂಧನೂರು ನಗರದಲ್ಲಿ ಅಪ್ಪು ಯೂತ್ ಬ್ರಿಗೇಡ್ ಕಟ್ಟಿದ್ದು ಒಳ್ಳೆಯ ಕೆಲಸ. ಅಪ್ಪು ಅಭಿಮಾನಿಗಳು ಮುಂದೆ ಅವರ ಹೆಸರಿನಲ್ಲಿ ಒಳ್ಳೆ ಒಳ್ಳೆ ಜನಪರ ಕೆಲಸ ಮಾಡಲು ಮುಂದಾಗಲಿ. ಅಪ್ಪು ಅವರು ಅಭಿಮಾನಿಗಳಿಗೋಸ್ಕರ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಅವರ ಹಾದಿಯಲ್ಲಿ ನಾವುಗಳು ಸಾಕೋಣ ಎಂದರು. ಅಧ್ಯಕ್ಷ ಮಂಜುನಾಥ್ ಮಾತನಾಡಿದರು. ಉಪಾಧ್ಯಕ್ಷ
ಈ ಕಾರ್ಯಕ್ರಮದಲ್ಲಿ ಅಪ್ಪು ಯೂತ್ ಬ್ರಿಗೇಡ್ ತಾಲೂಕಾ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಮೆಹಬೂಬ್, ಕುಮಾರ್, ತಿಪ್ಪೇಶ್, ರಾಮಚಂದ್ರ, ರಘು, ಬಸವ ಸೇರಿದಂತೆ ಅನೇಕ ಅಭಿಮಾನಿಗಳು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದಂತೆ ಆರ್ಥಿಕ ಸಂಕಷ್ಟದಲ್ಲಿರುವ ರೈತರ ಸಾಲ ಮನ್ನಾ ಮಾಡಬೇಕು ಹಾಗೂ ಭತ್ತ ಖರೀದಿ ಕೇಂದ್ರ ಆರಂಭಿಸಬೇಕು ಎಂದು ಆರ್ವೈಎಫ್ಐ ಜಿಲ್ಲಾ ಅಧ್ಯಕ್ಷ ನಾಗರಾಜ್ ಪೂಜಾರ್ ತಿಳಿಸಿದ್ದಾರೆ. ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳು ಗತಿಸಿದವು. ಚುನಾವಣಾ ಪೂರ್ವದಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಘೋಷಣೆ ಮಾಡಿದ್ದ ಕುಮಾರಸ್ವಾಮಿ ಅವರು ಸಂಪೂರ್ಣ ಅನುಷ್ಠಾನಕ್ಕೆ ಮೀನಾಮೇಷ ಎನಿಸುತ್ತಿದ್ದಾರೆ. ಸಾಲ ಮನ್ನಾ ಹೆಸರಿನಲ್ಲಿ ಮೊಸಳೆ ಕಣ್ಣೀರು ಸುರಿಸುವುದನ್ನು ನಿಲ್ಲಿಸಬೇಕು. ರೈತರ ಪೂರ್ಣ ಸಾಲ ಮನ್ನಾ ಮಾಡಿ ಋಣಮುಕ್ತ ಪತ್ರ ನೀಡಬೇಕೆಂದು ಒತ್ತಾಯಿಸಿದರು. ತುಂಗಭದ್ರಾ ವ್ಯಾಪ್ತಿಯಲ್ಲಿ ಬೆಳೆದ ಭತ್ತಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತವಾಗಿದೆ. ಕೂಡಲೇ ಸರ್ಕಾರ ಭತ್ತ ಖರೀದಿ ಕೇಂದ್ರಗಳನ್ನು ಆರಂಭಿಸಿ ನಿಯಮಗಳನ್ನು ಸರಳೀಕರಣ ಮಾಡಿ ಭತ್ತ ಖರೀದಿ ಮಾಡಬೇಕು. ರೈತರ ಬೆಳೆ ಭತ್ತ ಹಾಗೂ ಇತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನೀಡಬೇಕು. ಸಿಂಧನೂರು ನಗರದ ಅಭಿವೃದ್ಧಿಗೆ 100 ಕೋಟಿ ಹಣ ಬಂದಿದೆ. ವಿವಿಧ ಕಾಮಗಾರಿಗಳಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದ್ದು ಸಂಪೂರ್ಣ ತನಿಖೆಗೊಳಪಡಿಸಬೇಕು. ಗ್ರಾಮ ಪಂಚಾಯತ್ನ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವ್ಯವಹಾರ ನಡೆಸಿದ್ದು ಸಂಬಂಧಿಸಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಗುಳೆ ತಪ್ಪಿಸಲು ನರೇಗಾ ಯೋಜನೆಯಡಿ ಉದ್ಯೋಗ ಕಲ್ಪಿಸಿಕೊಡಬೇಕು. ತಾಲೂಕಿನ ಎಡದಂಡೆ ಮೇಲ್ಭಾಗದಲ್ಲಿ ಮೇವಿನ ಕೊರತೆ ಉಂಟಾಗಿದ್ದು ಕೂಡಲೇ ಗೋಶಾಲೆ ಆರಂಭಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ತಾಲೂಕಾಧ್ಯಕ್ಷ ರಮೇಶ್ ಪಾಟೀಲ್, ಟಿಎಂಸಿಐ ಜಿಲ್ಲಾ ಉಪಾಧ್ಯಕ್ಷ ಬಿಎನ್ ಎರದಿಹಳ್, ರಾಘವೇಂದ್ರ ಉಪ್ಪಳ, ಶ್ರೀನಿವಾಸ್ ಬುಕ್ಕನಹಟ್ಟಿ, ಬಸವರಾಜ್ ಬೆಳಗುರ್ಕಿ, ಆರ್ಎಸ್ ಕಲ್ಮಗ್ಗಿ ಹಾಗೂ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಪ್ಪತ್ತೆರಡರಂದು ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆ ಕೆವಿರೂಪಾಕ್ಷಪ್ಪ. ಬಿಜೆಪಿಯಿಂದ ಜೆಡಿಎಸ್ ಕಾಂಗ್ರೆಸ್ನ ವೈಫಲ್ಯಗಳ ಕರಪತ್ರ ಬಿಡುಗಡೆ. ನಾಡಗೌಡ ಹಂಪನಗೌಡರಿಗೆ ಅಭಿವೃದ್ಧಿ ಬೇಕಿಲ್ಲ ಶೇಷಗಿರಿ ರಾವ್. ತಾಲೂಕಾ ಪಂಚಾಯತ್ 10ನೇ ಸಾಮಾನ್ಯ ಸಭೆ, ಅಧಿಕಾರಿಗಳಿಂದ ಅದೇ ರಾಗ ಅದೇ ಹಾಡು.
ಅಭಿಮಾನಿ ಬಳಗದಿಂದ ಅಪ್ಪು ಯೂತ್ ಬ್ರಿಗೇಡ್ ನೂತನ ಸಂಘ ಉದ್ಘಾಟನೆ. ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.